ಇಡಿಯವರೋ ಅಥವಾ ಸಿಬಿಐಯವರೋ ಬಂದು ತನಿಖೆ ಮಾಡಿದ್ರೆ ಯಾರ್ಯಾರು ಬಣ್ಣ ಏನೇನು ಅಂತ ಹೇಳಿ ಬಯಲು ಆಗ್ತಿತ್ತು ಇವತ್ತು ವಿರೋಧ ಪಕ್ಷಗಳನ್ನ ಹತ್ತಿಕ್ಕಲಿಕ್ಕೆ ಇಡಿಯನ್ನ ದುರ್ಬಳಕೆ ಮಾಡ್ಕೊಳ್ಳೋ ಅಂತವರು ಇವತ್ತು ರಾಜ್ಯದಲ್ಲಿ ನಡೆಯತಾ ಇರತಕ್ಕಂತ 40% ಕಮಿಷನ್ ಸರ್ಕಾರ ಇವತ್ತು ವ್ಯಾಪಕವಾಗಿದೆ ಸೋ ಮಾಧ್ಯಮಗಳಲ್ಲೂ ಕೂಡ ಮೊನ್ನೆ ಪ್ರಧಾನಮಂತ್ರಿಗಳು ಬಂದು ಹೋದಂತ ಸಂದರ್ಭದಲ್ಲಿ ನಡೆದಂತ ಕಾಮಗಾರಿಗಳಲ್ಲಿ ನಡೆದಿರತಕ್ಕಂತ ಅವ್ಯವಹಾರ ಇದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿ ನಾನು ಭಾವಿಸಿದೆ ಇಂತ ಸಂದರ್ಭದಲ್ಲಿ ಈ ಸರ್ಕಾರನ ತನಿಖೆ ಮಾಡೋದಕ್ಕಿಂತ ಕಿತ್ತು ಒಗೆದಾಕಬೇಕಾದಂತದ್ದು ನರೇಂದ್ರ ಮೋದಿ ಅವರ ಕೆಲಸ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ 40% ಕಮಿಷನ್ ಬಗ್ಗೆ ಏನು ಮಾತನೆ ಆಡಲಿಲ್ಲ ಈ ಸರ್ಕಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಇನ್ನೊಂದು ಕಡೆ ತನಿಖೆಗೆ ಆದೇಶ ಮಾಡಿದ್ದಾರೆ ಅಥವಾ ಬೆದರಸತ್ ತಂತ್ರನ ಕಂಪಣ್ಣ ಅವರನ್ನ ಯಾರು ದೂರ ಕೊಟ್ಟಿದ್ದಾರೆ ಅವರನ್ನ ಬೆದರಸತ್ ತಂತ್ರನ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಸೋ ಒಟ್ಟಾರೆಯಾಗಿ ಈ ಸರ್ಕಾರ 40% ಕಮಿಷನ್ ಸರ್ಕಾರ ಅನ್ನೋದು ಜನಕ್ಕೆ ರುಜುವಾತಾಗಿದೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ನನಗೇನು ಬಂದಿಲ್ಲ ಬಂದ್ರೆ ಎದುರಿಸ್ತೀವಿ ಬಂದ್ರೆ ಎಲ್ಲಾ ರೀತಿನಲ್ಲೂ ಎದುರಿಸಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ ಇನ್ನ ಅಂತಿಮ ರೂಪರೇಷೆಗಳು ಆಗಿಲ್ಲ ಅಂತಿಮ ರೂಪರೇಷ ವರ್ಷ ಅಕ್ಟೋಬರ್ 2ನೇ ತಾರೀಕಿನಿಂದ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ನವೆಂಬರ್ ನಲ್ಲಿ ಕರ್ನಾಟಕಕ್ಕೆ ಪ್ರವೇಶ ಆಗಬಹುದು ಅಂತ ಕಾಣಿಸ್ತಿದೆ ಅಕ್ಟೋಬರ್ 2 ಇಲ್ಲ ಅಂದ್ರೆ ನವೆಂಬರ್ ಗೆ ಸೋ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿ ನೋಡಿ ಅದಕ್ಕೆ ಕಾರ್ಯಕ್ರಮವನ್ನ ರೂಪಿಸುತ್ತೇವೆ ಪಕ್ಷದ ಮಾಜಿ ಸಚಿವ ಮಾಜಿ ಎಂಎಲ್ಸಿ ಹಿರಿಯ ನಾಯಕ ಎಂಆರ್ ಸೀತಾರಾಮ್ ಅವರು ಪಕ್ಷದ ವಿರುದ್ಧ ಸಭೆ ನಡೆಸಿದರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ವಿರುದ್ಧ ಕೂಡ ಮಾತಾಡಿದ್ದಾರೆ ಅವರು ಪಕ್ಷದ ನಿರ್ಧಾರ ತೋರಿದ್ದಾರೆ ಯಾಕೆ ಸರ್ ಅವರು ಪಕ್ಷ ನಿಮ್ಮಲ್ಲಿ ಶಿಸ್ತು ಸಮಿತಿ ಅಂತ ಇದೆ ಬೇರೆ ಸಣ್ಣ ಪುಟ್ಟ ಅವರಿಗೆ ನೋಟಿಸ್ ಕೊಡ್ತೀರಾ ಇಂಥ ದೊಡ್ಡ ದೊಡ್ಡವರು ಮಾಡಿದಾಗ ಸರ್ ಇದರ ಉದ್ದೇಶ ಏನು ಸರ್ ಸೊ ಅದನ್ನ ಹಿರಿಯ ನಾಯಕರುಗಳೇ ಅರ್ಥ ಮಾಡ್ಕೋಬೇಕು ಸೋ ಪಕ್ಷದ ವರಿಷ್ಠರು ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರಿದ್ದಾರೆ ಅವರು ಇದನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿಯ ವಿದ್ಯಮಾನಗಳನ್ನು ಅವರು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಇದು ಬೆದರಿಕೆ ತಂತ್ರನೇ ನಾನಾಗಲೇ ಹೇಳಿದೆ ನಾನು ಗೃಹ ಇಲಾಖೆ ಪ್ರವೇಶ ಮಾಡಿದೆ ಅಂದಿದ ತಕ್ಷಣನೇ ಇದು ನ್ಯಾಯಸಮ್ಮತವಾದಂಥ ತನಿಖೆಗೆ ಆದೇಶ ಮಾಡಬೇಕು ಯಾರ್ಯಾರ ರಿಟೈರ್ಡ್ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟು ಅಥವಾ ಅಲ್ಲಿ ನ್ಯಾಯಾಧೀಶರುಗಳನ್ನು ನೇಮಕ ಮಾಡಿ ಯಾವ ರೀತಿಯಾದಂಥ ಅಕ್ರಮಗಳನ್ನು ಕಾಂಟ್ರಾಕ್ಟರ್ಗಳು ಬಯಲಿಗೆ ತಂದಿದ್ದಾರೆ ಏನೇನು ಸಮಸ್ಯೆಗಳಿದೆ ಕರ್ನಾಟಕದಲ್ಲಿ ನಿಜವಾಗ್ಲೂ ನಡೀತಾ ಇರತಕ್ಕಂಥ ಪರಿಸ್ಥಿತಿ ಏನು ಅಂತೇಳಿ ತನಿಖೆ ಮಾಡಬೇಕು ಆದರೆ ಗೃಹ ಇಲಾಖೆಯ ಅಧಿಕಾರಿಗಳನ್ನು ಬಿಡ್ತಾ ಇದ್ದಾರೆ ಅಂತ ಅಂದರೆ ಎಲ್ಲ ಒಂದು ಕಡೆ ಬೆದರಿಕೆಯ ತಂತ್ರನೇ ಹೊರತು ಬೇರೇನೂ ಅಲ್ಲ ಆದರೆ ಈ ಸರ್ಕಾರ 40% ಸರ್ಕಾರ ಅನ್ನೋದು ನಾವೇಳೋದಕ್ಕಿಂತ ಬಿ ಜೆ ಪಿ ಶಾಸಕರುಗಳೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಲ್ಲ ಎಲ್ಲ ಮಂತ್ರಿಗಳು ಇದ್ದಾರೆ ಎಲ್ಲ ಮಂತ್ರಿಗಳು ಇದ್ದಾರೆ ಎಲ್ಲ ಶಾಸಕರು ಇದ್ದಾರೆ ಇದರಲ್ಲಿ ಯಾರು ಹೊರತಾಗಿಲ್ಲ 40% ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ನಲ್ಲಿರಬಹುದು ಪೊಲೀಸ್ ಇಲಾಖೆನಲ್ಲಿರಬಹುದು ಕಂದಾಯ ಇಲಾಖೆನಲ್ಲಿರಬಹುದು ಸೋ ಯಾವ್ಯಾವ ಅಕ್ರಮಗಳು ನಡೀತಾ ಇದೆ ಅನ್ನೋದನ್ನ ತಾವುಗಳು ಹೆಚ್ಚು ಒಳವಕ್ಕೆ ನೋಡಿದ್ರೆ ಗೊತ್ತಾಗ್ತದೆ ಬಿಬಿಎಂಪಿ ವಾರ್ಡ್ ಏನಪ್ಪ ಬಿಬಿಎಂಪಿ ವಾರ್ಡ್ಗಳ ವಿಂಗಡಣೆ ಬಹುಶಃ ಸರ್ಕಾರದ ಮಂತ್ರಿಗಳ ಶಾಸಕರ ನೇರ ಹಸ್ತಕ್ಷೇಪ ಇರೋಂಗ್ ಕಾಣಿಸ್ತಾ ಇದೆ ನೇರವಾದಂತ ಹಸ್ತಕ್ಷೇಪ ಕಾರಣ ಏನು ಅಂತ ಅಂದ್ರೆ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ದಾರೆ ಅದಕ್ಕೆ 2011 ಸೆನ್ಸಸ್ ಅನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗಿತ್ತು
ಇವರು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿಲ್ಲ. ಜೊತೆಗೆ ಅವ್ರಿಗೆ ಅನುಕೂಲ ಆಗಲಿಕ್ಕೆ ರಿಸರ್ವೇಷನನ್ನು ಅನುಕೂಲ ಮಾಡಲಿಕ್ಕೋಸ್ಕರ ಯಾವ್ಯಾವ ವಾರ್ಡ್ಗಳನ್ನು ಡಿವೈಡ್ ಮಾಡಿ ಗಡಿ ರೇಖೆಯನ್ನು ಡಿವೈಡ್ ಮಾಡಿ ಭಾಳ ವಿಚಿತ್ರವಾಗಿ ಇವರು ಈ ಅಮೀಬಾ ಥರ ಹೆಂಗೆ ಬೇಕಾದ್ರೂ ತಿರುಗಿಸ್ಕೋಬೋದಲ್ಲ ಡಿಸೈನು, ಆ ರೀತಿಯಾಗಿ ಇವರು ಅಮೀಬಾ ಮಾದರಿನಲ್ಲಿ ಈ ಸರ್ಕಾರ ನಡೀತಾ ಇರೋದು ಹಂಗೇನೆ, ಇವ್ರು ಮಾಡಿರೋ ವಾರ್ಡ್ಗಳು ಹಂಗೇನೆ. ಒಟ್ಟಾರೆಯಾಗಿ ಈ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾನ ಮರ್ಯಾದೆ ಹರಾಜಾಗ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗಿದೆ. ಇದು ನ್ಯಾಯಯುತವಾದಂಥ ವಾರ್ಡ್ ವಿಂಗಡಣೆ ಅಲ್ಲ, ಇದು ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡಿರುವಂಥದ್ದು. ಜೊತೆಗೆ ಹೆಸರುಗಳನ್ನು ಇಡುವಂಥ ಸಂದರ್ಭದಲ್ಲಿ ಯಾರ್ಯಾರ ಹೆಸರನ್ನ ಇಟ್ಟಿದ್ದಾರೆ, ಎಂತಕ್ಕೆ ವಾರ್ಡ್ಗಳ ಹೆಸರಿಡಿ ಅಂತ ಅಂತಂದರೆ ಮಹಾನ್ ನಾಯಕರುಗಳ ಹೆಸರುಗಳನ್ನು ಇಟ್ಟಿದ್ದಾರೆ. ಸೊ ಅದರ ಅವಶ್ಯಕತೆ ಇತ್ತ ಅಂತಕ್ಕಂಥದ್ದು, ಯಾರೋ ಒಬ್ಬರನ್ನ ತೃಪ್ತಿ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಹೆಸರುಗಳನ್ನು ಚಾಣಕ್ಯ ಅದೇನನ್ನ ವೀರ ಮದಕರಿ ನಾಯಕ ಈ ರೀತಿಯಾದಂಥ ಹೆಸರುಗಳನ್ನು ಅವರು ರಸ್ತೆಗಳಿಗಿಡಬೇಕು, ಬೇರೆ ಬೇರೆ ಪ್ರದೇಶಗಳಿಗಿಡಬೇಕು, ಅದು ವಾರ್ಡ್ ಹೆಸರುಗಳನ್ನು ಇಟ್ಟು ಸ್ಥಳೀಯರ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಸೊ ಬಹುಶಃ ಇದನ್ನು ಬೆಂಗಳೂರಿನ ಜನ ಗಮನಿಸಬೇಕು ನಾಗರಿಕರು ಅಂಥೇಳಿ ನಾನು ಆಶಿಸ್ತೇನೆ. BBMP ಮಾಡಲಿಕ್ಕೆ ಅವರಿಗೆ ಸುಧಾರಾಮ್ ಆಸಕ್ತಿ ಇಲ್ಲ ಆಡಳಿತ ಪಕ್ಷದವ್ರಿಗೆ. ಆದರೆ ನಮ್ಮ ಒತ್ತಾಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಚುನಾವಣೆಯನ್ನು ಮಾಡಬೇಕು, ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರವನ್ನು ಕೊಡಬೇಕು. ನಮ್ಮ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು ಆಡಳಿತಕ್ಕೆ ಒತ್ತನ್ನು ಕೊಡಬೇಕು ಅಂಥೇಳಿ ಕಾನೂನನ್ನು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಜಾರಿಗೆ ತಂದಿದ್ರು, ಅದಕ್ಕೆ ಒತ್ತು ಕೊಡಬೇಕು, ಸ್ಥಳೀಯವಾದಂಥ ನಾಯಕತ್ವ ಬೆಳಿಬೇಕು ಅಂತಕ್ಕಂಥದ್ದು. ಜೊತೆಗೆ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅನುಕೂಲ ಆಗ್ತದೆ, ಇಲ್ಲ ಅಂತ ಅಂದರೆ ಅಧಿಕಾರಿಗಳು ಮತ್ತು ಶಾಸಕರು ಇವರಿಬ್ಬರೇ ಸೇರಿ ಇದನ್ನು ಅದರಲ್ಲೂ ವಿಶೇಷವಾಗಿ ವಿಶ್ವದ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಬೆಂಗಳೂರಿಗೆ ಬಂದಿರತಕ್ಕಂಥ ಕೆಟ್ಟ ಹೆಸರನ್ನು ಹೋಗಲಾಡಿಸ್ಲಿಕ್ಕೆ ಒಂದು ಹೊಸ ವ್ಯವಸ್ಥೆ ರೂಪಿತ ಆಗಬೇಕು. ಮೋದಿ ಬಂದಂಥ ಸಂದರ್ಭದಲ್ಲಿ ರಸ್ತೆಗಳನ್ನ ರೆಡಿ ಮಾಡಿದ್ರು, ಅದೇ ಭ್ರಷ್ಟಾಚಾರ, ಕಳಪೆ ಕಾಮಗಾರಿ ಅಲ್ಲ ಭ್ರಷ್ಟಾಚಾರ. 23 ಕೋಟಿ ರೂಪಾಯಿ ಕೆಲಸ ಏನು ಮಾಡಿದ್ದಾರೆ ಅದು ಬಂದಿದ ತಕ್ಷಣ ಕಿತ್ಕೊಂಡು ಹೋಗಿದೆ ಅಂತ ಅಂತಂದರೆ, ಹಂಗಂದರೆ ಅಧಿಕಾರಿಗಳು, KIAS ಅಧಿಕಾರಿಗಳು, ಕಾರ್ಪೊರೇಷನ್ ಕಮಿಷನರು, ಚೀಫ್ ಇಂಜಿನಿಯರ್ಸು ಅವ್ರನ್ನೆಲ್ಲರನ್ನೂ ಬಲಿ ಹಾಕಬೇಕಾಗಿತ್ತು ಸರ್ಕಾರ ಇಮಿಡಿಯೇಟಾಗಿ, ಯಾಕೆ ಇಂಥ ಕೆಲಸ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು. ಮಾಧ್ಯಮಗಳು ದಿನನಿತ್ಯ ತೋರಿಸ್ತಾ ಇದೆ, ನಾಗರಿಕರು ದಿನದಿಷ್ಟ ಶಾಪ ಆಗ್ತಾ ಇದ್ದಾರೆ, ಅಂಥದ್ರಲ್ಲೂ ಗಮನ ಹರಿಸೋದಿಲ್ಲ, ಇಲ್ಲ ಸರಿ ಮಾಡ್ತೀವಿ ಅಂತ ಅಂತ ಅಂದರೆ ಏನ ಸರಿ ಮಾಡೋದು. ಸೊ ಒಟ್ಟಾರೆಯಾಗಿ ಭ್ರಷ್ಟಾಚಾರಕ್ಕೆ ಒತ್ತನ್ನು ಕೊಡ್ತಾ ಇರತಕ್ಕಂಥ ಸರ್ಕಾರ ಈ ಸರ್ಕಾರ ತೊಲಗಬೇಕು.